ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ, ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ಸರ್ಕಾರಿ ರಸ್ತೆ, ಇದು ವಿಲೇಜಿಂದ ಬರುವಂಥ ರಸ್ತೆ. ಈ ಒಂದು ಡ್ಯಾಮಲ್ಲಿ ಸದಾಕಾಲ ನೀರು ಇರುವಂತಹ ಏರಿಯಾ ಇದು. ಸೊ ಇದು ಡ್ಯಾಮಿಂದ ಎರಡನೇ ಪ್ರಾಪರ್ಟಿ ಇದು. ಒಂದು ವೆಹಿಕಲ್ ಹೋಗ್ತಾ ಇದೆ ನೋಡಿ, ಅದು ರಸ್ತೆ. ಅದು ಆ ರಸ್ತೆ ಬಿಟ್ಟರೆ ಇದು ಎರಡನೇ ಲ್ಯಾಂಡ್. ಇದು ಇದು 1 ಎಕರೆ 12 ಕುಂಟೆ ಪ್ರಾಪರ್ಟಿ. ಸೊ ಇದು ಕೂಡ ರಸ್ತೆ ಇದು. ಸೊ ಇದು ದಕ್ಷಿಣಕ್ಕೆ ರಸ್ತೆ ಇದೆ. ಇದು ಏನು, ಈ 1 ಎಕರೆ 12 ಕುಂಟೆ ಇದೆಯಲ್ಲ, ಇದು ಇಬ್ಬರು ಓನರ್ ಬರ್ತಾರೆ. 1 22 ಕುಂಟೆ ಸಪ್ರೇಟ್ ಇದೆ, 1 30 ಕುಂಟೆ ಸಪ್ರೇಟ್ ಇದೆ. ಸೊ 1 ಎಕರೆ 12 ಕುಂಟೆ ಇದೆ. ಇದು ನಾಲೆ. ಇದು ಇಲ್ಲೊಬ್ಬರು ಬಟ್ಟೆ ಒಗೆದಿದ್ದಾರಲ್ಲ, ಇದು ನಾಲೆ, ಇದು ರಸ್ತೆ. ಸೊ ಅಳತೆ ಮಾಡಿದಾಗ ಈ 4 ಸೇರಿದಂಗೆ ಇರುವಂತಹ ಪ್ರಾಪರ್ಟಿ 1 2 3 ಕುಂಟೆ ಕಡಿಮೆ ಬರಬಹುದು. ಸೊ ಆವಾಗ ಅದು ನೀವು ಕೊಡೋಂತಹ ಅಮೌಂಟಲ್ಲಿ ಮೈನಸ್ ಆಗುತ್ತೆ. ವಿಶೇಷ ಏನಂತಂದರೆ, ಈ ಲ್ಯಾಂಡು ಮತ್ತು ಈ ರಸ್ತೆ ಇದೆಯಲ್ಲ, ಇದ್ರ ಮಧ್ಯೆ ನಾಲೆ ಇದೆ. ಸೊ ಇದಕ್ಕೆ ಇವರು ಒಂದು ಮೇಲ್ದ ಸೇತುವೆಯನ್ನು ಮಾಡ್ತಾರೆ, ಒಂದು ಅಂದರೆ ಒಂದು ಸಣ್ಣ ಬ್ರಿಡ್ಜನ್ನು ಹಾಕ್ತಾರೆ. ಬ್ರಿಡ್ಜ್ ಅಂತಂದರೆ ಇಲ್ಲಿಂದ ಅಲ್ಲಿಗೆ ಒಂದು ಹೋಗ್ಲಿಕ್ಕೆ ಒಂದು ಸೇಫ್ಟಿ. ಸೊ ರಸ್ತೆ ಥರ ಮಾಡಿಕೊಡ್ತಾರೆ. ಸೊ ದಕ್ಷಿಣಕ್ಕೆ ರಸ್ತೆ ಇದೆ, ಮಧ್ಯೆ ನಾಲೆ ಇದೆ, ನಂತರ ಲ್ಯಾಂಡ್ ಇದೆ. ಸೊ ಇನ್ ಬಿಟ್ವೀನ್ ಮಧ್ಯೆ ಗ್ಯಾಪ್ ಇದೆಯಲ್ಲ, ಇದಕ್ಕೆ ಒಂದು ರಸ್ತೆ ಮಾಡಿಕೊಡ್ತಾರೆ, ಕನೆಕ್ಟಿವಿಟಿ ಮಾಡಿಕೊಡ್ತಾರೆ. ಅದು ಸ್ಲ್ಯಾಬ್ ಆಗ್ಬೋದು ಅಥವಾ ಮತ್ತೊಂದು ಏನು ಒಟ್ಟಲ್ಲಿ ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ರಸ್ತೆ ಮಾಡಿಕೊಡ್ತಾರೆ. ಸೊ ಇದು 2 ಓನರ್ ಇದ್ದಾರೆ, 22 ಕುಂಟೆ ಒಬ್ಬರದು ಇದೆ, ಮತ್ತು ರಿಮೈನಿಂಗ್ 30 ಕುಂಟೆ ಒಬ್ಬರದು ಇದೆ. ಸೊ ಅಳತೆ ಮಾಡುವಾಗ ಏರುಪೇರು ಬಂದಾಗ ಎಷ್ಟಕ್ಕೆ ಅಳತೆ ನಿಂತ್ಕೊಳ್ಳುತ್ತೆ ಅಷ್ಟಕ್ಕೆ ಮಾತ್ರ ಅಮೌಂಟ್ ಇದು. ಸೊ ಇದು ಮೈಸೂರು ರಿಂಗ್ ರೋಡಿಂದ ಒಂದು 38 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡಿಂದ 7 ಕಿಲೋಮೀಟ್ರ್ ಆಗುತ್ತೆ. ಈ ಲ್ಯಾಂಡ್ ಬಂದು ನಿಯರ್ ಬೈ ವಿಲೇಜ್ ಇದೆ, ಸೌತ್ ಫೇಸ್ ಇದು. ಸೊ ರಸ್ತೆ ದಕ್ಷಿಣಕ್ಕಿದೆ. ಸೊ ಈ ಲ್ಯಾಂಡ್ ಬಂದು ಸುಮಾರು ರೋಡ್ ಬಿಡುತ್ತೆ, ಇದು ಕೂಡ ಒಂದು 250-300 ಅಡಿ ಬರುತ್ತೆ. ಇದು ಜನರಲ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.